ಅಯ್ಯೋ ನಂಗೆ ತುಂಬ ನಾಚಿಕೆ ಆಗ್ತಾ ಇದೆ. ಯಾಕಜ್ಜಿ ನಾಚಿಕೆ? ತುಂಬ ಜನ ಗಂಡಸ್ರಿದ್ದಾರೆ ಕಣಿಮ. ಅಯ್ಯೋ ಇರಲಿ ಬಿಡಿ ಅಜ್ಜಿ, ನನ್ನೇ ನೋಡ್ತಾ ಇದ್ದಾರೆ. ಓ ಶೋಭಾ ಮೇಡಮ್ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ ನಮಸ್ಕಾರ, ಅಯ್ಯೋ ನಮಸ್ಕಾರ ಮಾಡ. ಆಯ್ತಜ್ಜಿ, ಈಗ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ವುಮೆನ್ಸ್ ಡೇ ಹೇಳಿ. ಎಲ್ರಿಗೂ ಹೇಳಬಾರ್ದು ಕಣಿಮ, ಹೆಂಗಸರಿಗೆ ಮಾತ್ರ. ಆಯಿತು, ಹೆಂಗಸರಿಗೆ, ಎಲ್ಲ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ವುಮೆನ್ಸ್ ಡೇ ವಿಶಸ್ನ ಹೇಳಿ ಅಜ್ಜಿ. ಎಲ್ಲ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಇಂದಿನ ಹೆಣ್ಣು ಮಕ್ಕಳಿಗೆ ಮತ್ತು ಅಂದಿನ ಹೆಣ್ಣು ಮಕ್ಕಳು, ಅಜ್ಜಿ ಎರಡೇ ಕ್ಯಾಟಗರಿ ಅಲ್ವಾ ಅಜ್ಜಿ ಇರೋದು, ಹೌದಲ್ವಾ? ಆಯಿತು, ಹೆಣ್ಣು ಮಕ್ಕಳೆಲ್ಲರಿಗೂ ವುಮೆನ್ಸ್ ಡೇ ಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಓಕೆ ಅಜ್ಜಿ, ತುಂಬ ತುಂಬ ಸಂತೋಷ. ಓ ಲೇಡಿ ಫೋಟೋಗ್ರಾಫರ್ ಹತ್ರ ಬಂದು ತೆಗಿಯಮ್ಮ. ನೀವು ದೂರದರ್ಶನದವರಾ? ಮತ್ತು ಯಾಕೆ ಅಷ್ಟೊಂದು ದೂರ ನಿಂತ್ಕೊಂಡು ತೆಗಿತಾ ಇದ್ದೀರಾ? ಹತ್ತಿರ ಬನ್ನಿ ಸ್ವಲ್ಪ, ಇನ್ನೂ ಹತ್ತಿರ ಹತ್ತಿರ ಬರುವೆಯ. ಬರ್ತಾ ಇದೆ ತಾನೆ ಸರಿಗೆ? ಸರಿಗೆ ಬಂದಿಲ್ಲ ಅಂದರೆ ಆಮೇಲೆ ಏ ಒಂದು ನಿಮಿಷ ಬಾಯಿಲಿ ಬಾಯಿಲಿ ಹತ್ತಿರ ಬಾಯಿಲಿ, ಇಲ್ಲಿ ಬಾಯಿಲಿ. ಕ್ಯಾಮ್ರಾಗೆ ಫಿಲ್ಟರ್ ಹಾಕಿದ್ಯಾ? ಫಿಲ್ಟ್ರ್ ಹಾಕೊಂಡು ತೆಗಿ, ನಾನು ಚೆನ್ನಾಗಿ ಬರಬೇಕು, ಓಕೆನಾ? ಫಿಲ್ಟ್ರ್ ಹಾಕು ಫಿಲ್ಟ್ರ್ ಹಾಕು. ಫಿಲ್ಟ್ರ್ ಎಲ್ಲ ಬೇಡ, ಸುಮ್ಮನೆ ಇರಿ ಅಜ್ಜಿ. ಹಾಕಿದ್ಯಾ? ಥ್ಯಾಂಕ್ ಯು ಕಡಿಮ. ಅಜ್ಜಿ ತಾತ ಬಂದಿದ್ರು ಇಲ್ಲಿ. ಅಯ್ಯೋ ಕರ್ಮ, ಇಲ್ಲೂ ಬಂದಿದ್ರಾ? ಹಾಂ ಹೌದು ಬಂದಿದ್ರು. ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಎಲ್ಲ ಹೇಳಿದಿಟ್ರಾ? ಹಾಂ ಎಲ್ಲ ಹೇಳಿದ್ರು. ಏನು ನನ್ನ ಮೇಲೆ ಲವ್ ಅವ್ರಿಗೆ? ಹೌದೌದು, ಲವ್ ಇದ್ದಿದ್ದಿಂದಲೇ ಮದುವೆ ಆದರು, ಹಾರ ಹಾಕಿದ್ರು. ಈಗ ನೋಡಿ ಸರಿಯಾಗಿ ತಿಥಿ ಮಾಡ್ತಾ ಇದ್ದೀನಿ. ತಾತ ಪಾಪ ಅಜ್ಜಿ, ಮದುವೆಗಿಂತ ಮುಂಚೆ ತಾತ ಹೇಗಿದ್ರು? ಅಯ್ಯೋ ದಡ್ಕೋಬೇಕು. ಯಾಕಜ್ಜಿ ಹೇಗಿದ್ರು ಗೊತ್ತೇನ್ರಿ? ನಮ್ಮ ಯಜಮಾನ್ರು ಹೇಗಿದ್ರು? ತುಟಿಯೊಳಗೆ ಇದ್ದಂಥ ಹಲ್ಲೊಂದೇ ಒಂದು, ತುಟಿ ಆಚೆ ಬಂದದ್ದು 31. ಅಯ್ಯೋ ಮೈ ಹಸ್ಬೆಂಡ್ ವಾಸ್ ಫಿಸಿಕಲಿ ಆಕ್ವರ್ಡ್, ಮೆಂಟಲಿ ಬ್ಯಾಕ್ವರ್ಡ್ ಆ್ಯಂಡ್ ಡೆಂಟಲಿ ಫಾರ್ವರ್ಡ್. ಓ ಮೈ ಗಾಡ್ ಮೈ ಜೋಕ್ಸ್. ಆಯ್ತಜ್ಜಿ, ಚೆನ್ನಾಗಿದೆ ನಿಮ್ಮ ಜೋಕ್ಸ್. ಓ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ಸರ್ ನಾನು ನೋಡ್ತಾ ಇದ್ದಾರೆ, ಮಾತಾಡ್ತಾನೆ ಇಲ್ಲ. ಇಟ್ಸ್ ಓಕೆ. ಹಾಂ ಓಕೆ ಅಜ್ಜಿ, ನಿಮ್ಮ ಹೆಸರು ಹೇಳಿ. ಶಕುಂತಲಾ ಲಲಲಲಲ. ಅದೇನದು ಲಲಲಲಲ? ಅದು ವ್ಯಾಕ್ಸಿನೇಷನ್ ತಗೊಂಡಾಗಿಂದ ಸ್ವಲ್ಪ ಸೈಡ್ ಎಫೆಕ್ಟ್ ಆಗ್ತಾಯಿದೆ. ಸೈಡ್ ಎಫೆಕ್ಟ್ ಬೇರೆ ಆಗ್ತಾ ಇದೆ ನಿಮಗೆ. ಯಾರು ಇದು ಅಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬರ್ತಾ ಇದ್ದಾರೆ ನೋಡಿ? ಸಿಂಗಾರ ಸಿರಿಯೇ I am not going to talk to you. ಯಾಕೆ ಮಾತಾಡ? ನನಗಿಂತ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತೀಯಾ? ಓಹ್ ವುಮೆನ್ಸ್ ಡೇ ದಿನ ನಾನೇ ಚೆನ್ನಾಗಿ ಕಾಣೋಣ ಅಂದರೆ ನನಗಿಂತ ಚೆನ್ನಾಗಿ ಬೇರೆ ಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ. ಸಪ್ತಮಿ ಗೌಡ, ಐ ಆಮ್ ನಾಟ್ ಟಾಕಿಂಗ್ ಟು ಯು. ಯಾ ಹೋಗ್ಲಿ ಬಿಡಿ ಅಜ್ಜಿ, ನಿಮ್ಮ ಹತ್ರ ಏನು ಅವ್ರು ಮಾತಾಡೋದು ರೆಡಿಯಾಗಿ ಕೂತಿದ್ದಾರಾ? ಇಲ್ಲ, ನಾನೇ ಐ ಆಮ್ ಜಸ್ಟ್ ಮೇಕಿಂಗ್ ಶ್ಯೂರ್ ಫಾರ್ ಹರ್. ಓಕೆ ಓಕೆ, ಆಗಲಿ ಅಜ್ಜಿ. ಈಗ ತಾನೇ ಬಂದಿದ್ದಾರೆ, ಇರ್ರಿ ಸ್ವಲ್ಪ ಸೆಲ್ಫಿ ಗಿಲ್ಫಿ ಅಂತ ಏನ್ರಿ ನಿಮ್ಮದು? ಹಾಂ ಓಕೆ ಓಕೆ, ಅಜ್ಜಿಗೆ ಪ್ರಶ್ನೆಗಳ ಕೇಳಿ, ಅಜ್ಜಿ ಉತ್ತರ ಕೊಡ್ತಾರೆ. ಯಾರು ಕೇಳ್ತೀರಾ? ಒಬ್ಬೊಬ್ಬರೇ ಕೇಳಬೇಕು. ಎಸ್ ಅಜ್ಜಿ. ತಾತನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀರಾ? ಇವಳು ಈ ಥರ ಕಡ್ಡಿ ಹಿಡ್ಕೊಂಡಿದ್ದಾಳಲ್ಲ, ನಾನು ಆ ಥರ ಕಡ್ಡಿ ಹಿಡ್ಕೋತೀನಿ, ಮನೆಗೂ ಕಡ್ಡಿ ಹಿಡ್ಕೊಂಡು ಕಂಟ್ರೋಲ್ ಮಾಡ್ತೀನಿ. ಓಕೆ. ಹಾಂ ಅಜ್ಜಿ, ನಿಮ್ಮ ಮದುವೆ ಯಾವಾಗ ಆಗಿದ್ದು? ನನ್ನ ಟೈಮ್ ಕೆಟ್ಟಾಗ. ಓಕೆ. ನಿಮಗೆ 24 ಜನ ಅಂತೆ ಅಜ್ಜಿ ಮಕ್ಕಳು? ಹ್ಞೂ ಕಣಿಮ್ಮ. ಅಲ್ಲ, 24 ಜನ ಮಕ್ಕಳ ಹೆಸರು ಹೇಳೋಕ್ಕಾಗತ್ತಾ? ಆಗೋದಿಲ್ಲ ಕಣೆ. ಯಾಕಾಗೋದಿಲ್ಲ ಅಜ್ಜಿ? ಅಯ್ಯೋ ಅಟೆಂಡೆನ್ಸ್ ರಿಜಿಸ್ಟ್ರೇ ತಂದಿಲ್ಲ. ಹೋಗೆಮ್ಮ ಅಜ್ಜಿ. ಈ ಕನ್ನಡದ ಹೆಣ್ಮಕ್ಳು ತಮ್ಮ ತಮ್ಮ ಗಂಡಂದ್ರನ್ನ, ಅಯ್ಯೋ ಗಂಡಂದ್ರು ಅಂದಿಡ ಕಣಿ, ಗಂಡಾನು. ಓಕೆ ಸಾರಿ ಅಜ್ಜಿ. ಗಂಡನ್ನ ಏನು ಅಂದರೆ ಅಂತ ಕರೀತಾರಲ್ಲ, ಯಾಕೆ? ಅದ್ದ ಅದು ಶಾರ್ಟ್ ಫಾರ್ಮ್. ಯಾವುದಕ್ಕೆ ಶಾರ್ಟ್ ಫಾರ್ಮು? ಏನು ಅಂದರೆ ಏನಕ್ಕೂ ಉಪಯೋಗ ಇಲ್ದವನ್ನೇ. নদীকে সর্বক ಓ ಲೇಡಿ ಪೊಲೀಸ್ ಇದ್ದಾರೆ. ಹಾಯ್ ಲೇಡಿ ಪೊಲೀಸ್ ನಿಮಗೆ ಗೊತ್ತಾ? ನನಗಿಂತ ನಮ್ಮ ಯಜಮಾನ್ರಿಗೆ ಚೆನ್ನಾಗಿ ಗೊತ್ತು. ಏನು ಸರ್ ಹೂವು ಎಲ್ಲ ಜೋಡಿಸ್ತಾ ಇದ್ದೀರಾ ನಂಗೆ ಕೊಡಕ್ಕ? ಏನಾದರೂ ಹುಡುಕ್ತಾ ಇದ್ದೀರಾ? ಆ ಶರತ್ತೊಂಚರತ್ ಕಲ್ತು ನಂತರ ನಾನು ಕಳ್ಕೊಂಡು ಅಂತ ಏನೋ ಹುಡುಕ್ತಾ ಇದ್ದಾರೆ ಇಲ್ಲಿ. ಅಲ್ಲ ಬನ್ನಿ ಹೆಲ್ಪ್ ಮಾಡ್ತೀನಿ. ಏನೋ ಬೇಡವಾ ಸಿಕ್ತಾ? ಅಲ್ಲ ಹೂವು ತೊಗೊಂಡ್ರು ಕೊಡ್ತಾರೆ ಅಂದರೆ ಅವರೇ ವಾಪಸ್ ಹೊಟ್ಟೋದ್ರು. ಹಾಂ ಲೇಡಿ ಪೊಲೀಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ. ಹೌದು, ನಿಮ್ಮ ಯಜಮಾನ್ರಿಗೆ ಹೆಂಗೆ ಜಾಸ್ತಿ ಗೊತ್ತು? ಏನಿಲ್ಲ, ಅವರು ಚೆನ್ನಾಗಿ ಹೊಡಿಸ್ಕೊಂಡಿದ್ದಾರೆ ಅದಕ್ಕೆ ಗೊತ್ತು. ಯಾಕೆ ಹೊಡಿಸ್ಕೊಂಡಿದ್ದಾರೆ? ಲಾಯರು ಹೂವು ಕೊಡ್ತಾ ಇದ್ದಾರೆ. ಸದ್ಯ ಡಾಕ್ಟ್ರು ಹೂವು ಕೊಟ್ಟರೆ ಕಷ್ಟ ಆಗುತ್ತೆ. ಡಾಕ್ಟ್ರು ತಮ್ಮ ಹೆಂಡತಿಗೆ ಯಾವತ್ತೂ ಸಾರಿ ಹೇಳಲ್ಲ ಗೊತ್ತಾ ನಿಮಗೆ? ಯಾಕೆ ಸಾರಿ ಹೇಳಲ್ಲ? ಸಾರಿ ಅಂದರೆ ಎಲ್ಲ ಮುಗೀತು ಅಂತ ಅಲ್ದೇನೆ. ಓಕೆ, ತಾತ ಏನು ಮಾಡಿದ್ರು ಪೊಲೀಸ್ನ ಬಗ್ಗೆ ಹೇಳಲೇ ಇಲ್ಲ ನೀವು. ಅವರು ಜೆಂಟ್ಸ್ಗೆಲ್ಲ ಹೋಗಿ ಮಾಮ ಮಾಮ ಅಂತಾರಲ್ಲ, ಹಾಂ ಹಾಗೆ ಲೇಡೀಸ್ಗೆ ಹೋಗಿ ಅತ್ತೆ ಅಂದಿದ್ದಾರೆ. ಸರಿಯಾಗಿ ಬಾರಿಸ್ತಿಟ್ಟು ಒಳಗಡೆ ಹಾಕಿದ್ದಾರೆ. ಪಾಪ ಅಜ್ಜಿ ತಾತ. ಓಕೆ, ಯಾರು ಕೇಳ್ತೀರಾ ಪ್ರಶ್ನೆನ? ಅಜ್ಜಿಗೆ ಕೇಳಿ. ಹಾಂ ಸರ್, ಒಬ್ಬೊಬ್ಬರೇ ಕೇಳಿ. ಮಗ್ಗಿನ ಜಡೆ ಹಾಕೊಂಡಿದ್ರಾ? ಮಗ್ಗಿನ ಜಡೆನಾ? ಹಾ ಹಾಕೊಂಡಿದ್ದೆ. ಹೇಗಿತ್ತು? ಬಿದ್ದೋಯ್ತು. ವಿಗ್ಗಲ್ವಾ? ಅಯ್ಯಯ್ಯೋ ಅಜ್ಜಿ. ಓಕೆ ಕೇಳಿ. ಅಜ್ಜಿ, ನಿಮ್ಮ ಮೂರನೇ ಮಗನ ಹೆಸರೇನು? ಶಿವ. ಮಗಳು ಈ ನನ್ನ ಮಗಳ ಬಗ್ಗೆ ನೀನು ಯಾಕೋ ಕೇಳ್ತೀಯ? ಮದುವೆ ಆಗಿಲ್ವಂತೆ? ಮದುವೆ ಆಗಲ್ಲ. ಹೌದಜ್ಜಿ, ನಾನು ಡಿಂಕುಗೂ ನೋಡ್ತಾ ಇದ್ದೀನಿ. ಪಾಪ ಡಿಂಕು ಎಷ್ಟು ದಿನದಿಂದ ಎಷ್ಟು ಜನ ಹುಡುಗಿರ್ಗೆ ಲೈನ್ ಹೊಡಿದ್ದೀನಿ, ಬಟ್ ಆದರೂ ಅವನಿಗೆ ಮದುವೆ ಆಗ್ತಾ ಇಲ್ಲ, ಹುಡುಗಿರೇ ಸಿಗ್ತಾ ಇಲ್ಲ. ಯಾಕಜ್ಜಿ? ನನ್ನ ಹುಡುಗಿ ಸಿಕ್ಕಿಲ್ಲ ಯಾಕೆ ಅಂತ ಯಾಕೆ ಕೇಳ್ತೀಯಾ? ಮತ್ತೆ ಇನ್ಯಾರನ್ನು ಕೇಳೋದು? 25-30 ವರ್ಷದ ಹಿಂದೆ ಹೆಣ್ಣು ಮಗು ಅಂತ ಗೊತ್ತಾದ ತಕ್ಷಣ ಹೋಗಿ ತೆಗ್ಸ್ ಹಾಕಿದ್ರಲ್ಲ, ಅವರು